ಜಾತ್ರೆ ಎಂದಾಕ್ಷಣ ನೆನಪಾಗೋದು ದೇವರ ಉತ್ಸವ ಮೆರವಣಿಗೆ ಹಾಗೂ ಕೆಂಡ ಕಾಯುವ ಪದ್ಧತಿ. ಆದರೆ ಇಲ್ಲೊಂದು ಜಾತ್ರೆಯಲ್ಲಿ ಕೆಂಡದ ಬದಲು ಮುಳ್ಳುಗಳ ಮೇಲೆ ನಡೆದು ದೇವಿಯ ಜಾತ್ರಾ ಮಹೋತ್ಸವವನ್ನ ನೆರವೇರಿಸುತ್ತಿದ್ದರೆ ಅದನ್ನ ನೋಡಿದವರ ಮೈ ಜುಮ್ಮೆನಿಸುವುದಂತೂ ನಿಜ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸುಮಾರು 7-8 ಅಡಿಯಷ್ಟು ಉದ್ದ ಅಗಲದ ಜಾಗದಲ್ಲಿ ಆಳೆತ್ತರದಷ್ಟು ಗಟ್ಟಿ ಕಾರೆಮುಳ್ಳಿನ ಗಿಡಗಳನ್ನ ರಾಶಿ ಹಾಕಿ ಆ ಮುಳ್ಳಿನ ರಾಶಿಯ ಮೇಲೆ ಚೌಡೇಶ್ವರಿ ದೇವಿಯವರ ಉತ್ಸವ ಮೂರ್ತಿಯನ್ನ 6-7 ಭಕ್ತರು ಹೊತ್ತುಕೊಂಡು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಸರಾಗವಾಗಿ ಮುಳ್ಳಿನ ರಾಶಿಯನ್ನು ತುಳಿಯುತ್ತಾ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3 ಬಾರಿ ಹತ್ತಿ ನಡೆಯುತ್ತಾರೆ. ಇದರ ಜೊತೆಗೆ ಹರಕೆ ಮಾಡಿಕೊಂಡ ಭಕ್ತ ಸಮೂಹವು ದೇವಿಯ ಹಿಂದೆ ನಡೆದುಕೊಂಡು ಹೋಗುವ ಮೂಲಕ ತಮ್ಮ ಹರಕೆ ತೀರಿಸಿ ಧನ್ಯತಾಭಾವ ಮೆರೆಯುತ್ತಾರೆ. ಈ ದೃಶ್ಯ ಕಂಡು ಬಂದಿದ್ದೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಆದಿ ಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ದೇವಿಯ ಮುಳ್ಳು ಗತ್ತಿಗೆ ಉತ್ಸವದಲ್ಲಿ. ಹೌದು, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಶಕ್ತಿ ದೇವತೆಗಳಲ್ಲೊಂದಾದ ದಸರಿಘಟ್ಟದ ಆದಿಚುಂಚನಗಿರಿ ಶಾಖಾ ಮಠದ ಚೌಡೇಶ್ವರಿ ದೇವಿಯ ಮುಳ್ಳು ಗದ್ದಿಗೆ ಉತ್ಸವ ಆಳೆತ್ತರದ ಗಟ್ಟಿಕಾರೆ ಮುಳ್ಳಿನ ರಾಶಿಯ ಮೇಲೆ ವಿಜಯದಶಮಿ ಶನಿವಾರ ಅತ್ಯಂತ ವೈಭವ ಮತ್ತು ಭಕ್ತಿ ಪರಕಾಷ್ಠೆಯಿಂದ ನಡೆದಿದೆ. ಮುಳ್ಳು ಗತ್ತಿಗೆ ಉತ್ಸವಕ್ಕೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿದರು. ಈ ಬಾರಿಯ ಮುಳ್ಳು ಗದ್ದುಗೆಗೆ ಸಹಸ್ರಾರು ಮಂದಿ ಭಕ್ತಾದಿಗಳು ಭಾಗವಹಿಸಿದರು. ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಮನುಷ್ಯರಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗಲು ಭಗವಂತನ ನಾಮಸ್ಮರಣೆ ಅತಿ ಮುಖ್ಯವಾಗಿದೆ. ಜಗತ್ತಿನ ಸೃಷ್ಟಿಗೆ ಭಗವಂತನೇ ನೇರ ಕಾರಣ. ಮುಳ್ಳುಗಳು ಕಷ್ಟಕರ ಪ್ರತೀಕ. ಅದನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ನೀಡುವವಳೆ ಚೌಡೇಶ್ವರಿ ದೇವಿ. ದೇವಿ ಪವಾಡದಿಂದ ಮುಳ್ಳುಗಳಂತಹ ಕಷ್ಟಗಳ ಮೇಲೆ ನಡೆಯುವಾಗ ಆಕೆಯ ಸ್ಮರಣೆ ಮಾಡಿದರೆ ಕಷ್ಟಗಳು ಮಂಜಿನಂತೆ ಕರಗುತ್ತವೆ. ಸಂಸಾರದ ಸಾಗರದಲ್ಲಿ ಸಹ ಕಷ್ಟಗಳು ನಿವಾರಣೆಯಾಗಲು ದೈವಿ ಭಕ್ತಿ ಅಗತ್ಯ. ಸುಖ ಹಾಗೂ ದುಃಖಗಳು ಬಂದಾಗ ದೇವರ ಸ್ಮರಣೆ ಮಾಡಲೇಬೇಕು ಎಂದು ಹೇಳಿದರು. ಯಾರಿಗೂ ಅಪವಾದಗಳನ್ನ ತರತಕ್ಕಂತಹ ಮಾಡದಲ್ಲಿ ಯಾರಿಗೂ ದ್ವೇಷ ಮತ್ತು ಅಸೂಯೆಯನ್ನ ಇಲ್ಲದೆ ಇರ್ತಕ್ಕಂತ ಒಂದು ಒಳ್ಳೆ ಭಾವನೆ ಸದ್ಬುದ್ಧಿಯನ್ನು ಅದ್ವೇಷ ಸರ್ವಭೂತಾಣ ಮೈತ್ರ ಕರುಣಯವಚ ನಿರ್ಮಮೋ ನಿರಹಂಕಾರ ಸಮಬುದ್ಧಿ ಸುತಕ್ಷಣಿ. ಆ ಯಾರನ್ನು ಕೂಡ ದ್ವೇಷ ಮಾಡದ, ಯಾರಲ್ಲಿಯೂ ಎಲ್ಲರಲ್ಲಿ ಕೂಡ ಮಿತ್ರ ಭಾವ ಇರ್ತಕ್ಕಂತ ಒಳ್ಳೆ ಭಾವ, ಶತ್ರುಗಳನ್ನ ನಮ್ಮನ್ನು ದ್ವೇಷಿಸ್ತಕ್ಕಂಥವನ್ನು ಕೂಡ ಪ್ರೀತಿ ಮಾಡುವಂತ ನಮ್ಮ ಮನಸ್ಸನ್ನ ಕೊಡುತ್ತಾ ಇಂತ ನಾವೇನ್ ಮಾಡ್ತೇವೆ, ಸುಮ್ಮನೆ ನೋಡಿದ್ರೆ ಸಾಕು ನಾವೇ ಕಲ್ಪನೆ ಮಾಡ್ಕೊಂಡ್ಬಿಡ್ತೇವೆ ಏನೋ ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅಂತ. ಆದರೆ ದ್ವೇಷ ಮಾಡೋನು ಎದುರುಗಡೆ ಕಂಡನ್ನು ಕೂಡ ಅವನನ್ನು ಪ್ರೀತಿ ಮಾಡುತ್ತಾ ಈ ಪ್ರೀತಿ ಮಾಡುವ ಭಾವನೆಯನ್ನು ಕೊಡುತ್ತಾ ಎಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಆಗ ತಾಯಿ ಏನು ಮಾಡ್ತಾಳೆ, ಒಳ್ಳೆಯದನ್ನು ಕೊಡ್ತಾಳೆ. ಈ 9 ರಾತ್ರಿಗಳು ಹಿಂದೆ ನಡೆದೋಗಿರ್ತಕ್ಕಂಥ ನೆನ್ನೆಯವರೆಗೂ ನಡೆದಿರ್ತಕ್ಕಂಥ ನವರಾತ್ರಿಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಸಾಧನೆ ಇಷ್ಟೇ. ಅಂತಹ ತಾಯಿನ ಸ್ಮರಿಸಿದ್ದೆ ಆದರೆ 10ನೇ ದಿನ ಸಾಂಕೇತಿಕವಾಗಿ ಬರ್ತಕ್ಕಂಥ ನಮ್ಮ ಒಳಗಡೆ ಇರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಂತ ಶತ್ರುಗಳಿದ್ರಲ್ಲ ಅವುಗಳ ಮೇಲೆ ವಿಜಯ ಯಾವಾಗ ಸಿಗುತ್ತೋ. ಈ ಸಮಾರಂಭದಲ್ಲಿ BGS ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಕಾಶನಾಥ ಸ್ವಾಮೀಜಿ, ದಸರಿಘಟ್ಟ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ, ಮಠದ ಟ್ರಸ್ಟಿ ಡಾಕ್ಟರ್ ಜಿತೇಂದ್ರ ಗುಡಿಗೌಡ ಕುಮಾರಸ್ವಾಮಿ, ಶ್ರೀರಂಗ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವಿವೇಚನ್ ಸೇರಿದಂತೆ ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಮಂಜುನಾಥ್, ಹಾಲ್ಕುರ್ಕೆ, ಅಮೋಕ್ TV, ತಿಪಟೂರು.